ಒಂದೆಡೆ ಮಹಾಮಾರಿ ಕರೋನಾ ಜನರ ಜೀವವನ್ನು ಹಿಂಡಿ ಹಿಪ್ಪೆ ಮಾಡಿದೆ, ಮತ್ತೊಂದೆಡೆ ದುಡಿಯುವ ಕೈಗಳು ಮನೆಯಲ್ಲಿದೆ. ಈ ಮಧ್ಯ ಸರ್ಕಾರ ನಾವು ಜನರಿಗೆ ಯಾವುದೇ ತೊಂದರೆಯಾಗದಂತೆ ನೋಡ್ಕೋತಿದ್ದೀವಿ, ನಾವು ಅದನ್ನು ಕೊಟ್ಟಿದ್ದೀವಿ ಇದನ್ನು ಕೊಟ್ಟಿದ್ದೀವಿ ಅಂತ ಬಿಟ್ಟು ಪ್ರಚಾರ ಮಾಡ್ತಿದೆ. ಒಂದು ಕಡೆಯಿಂದ ಕೊಟ್ಟರೆ ಇನ್ನೊಂದು ಕಡೆಯಿಂದ ಕತ್ತು ಹಿಸುಕಿ ಕಿತ್ಕೋತಿದ್ದಾರೆ. ಇದಕ್ಕೆ ನೇರ ಬಲಿಯಾಗ್ತಿರೋ ಬಲಿಪಶುಗಳಲ್ಲಿ ಚಿತ್ರಮಂದಿರದ ಮಾಲೀಕರು ಕೂಡ ಸೇರ್ಕೋತಾರೆ. ಎಸ್, ಕರೋನಾ ನೆಪದಲ್ಲಿ ಚಿತ್ರಮಂದಿರಕ್ಕೆ ಬೀಗ ಹಾಕಲು ಸರ್ಕಾರ ಆದೇಶಿಸಿದೆ. ಮತ್ತೊಂದೆಡೆ ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ದರೆಶಾಯಿಯಾಗ್ತಿದೆ. ಇವೆಲ್ಲದಕ್ಕೂ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಉತ್ತರ ಪ್ರತ್ಯಕ್ಷವಾಗಿ ಸರ್ಕಾರ, ಪರೋಕ್ಷವಾಗಿ ನಮ್ಮ ಚಿತ್ರರಂಗ. ಸರ್ಕಾರ ಚಿತ್ರಮಂದಿರದವರಿಗೆ ಏನು ಮಾಡ್ತು ಅಂತ ನೀವು ಕೇಳಬಹುದು. ಮೊದಲೇ ಚಿತ್ರಮಂದಿರದವರಿಗೆ ದುಡಿಮೆ ಇಲ್ಲ. ಈ ಮಧ್ಯೆ ಚಿತ್ರಮಂದಿರದವರು ಸರ್ಕಾರಕ್ಕೆ ಪಾವತಿಸಬೇಕಾದ ಎಲ್ಲವನ್ನು ಈ ಹಿಂದಿನಂತೆ ಪಾವತಿಸಬೇಕು ಅಂದರೆ ಹೇಗೆ ಸಾಧ್ಯ? ತಿನ್ನೋದಕ್ಕೂ ಕಷ್ಟ ಅನ್ನುವಾಗ ವರ್ಷಕ್ಕೆ ಲಕ್ಷಕ್ಕಿಂತಲೂ ಹೆಚ್ಚು ಸರ್ಕಾರದ ಬೊಕ್ಕಸಕ್ಕೆ ಬಿಟ್ಟಿಯಾಗಿ ನೀಡಲು ಆಗುತ್ತಾ? ಹೀಗಾಗಿಯೇ ಚಿತ್ರಮಂದಿರಗಳು ದರಶಾಯಿಯಾಗ್ತಿರೋದು. ಆರೋಗ್ಯ ಇಲಾಖೆ, ಅಗ್ನಿಶಾಮಕ, ಸ್ಥಳೀಯ ಆಡಳಿತ, ನ್ಯೂಸ್ ರೀಲ್ ವಿಭಾಗ ಇವುಗಳ ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಇವೆಲ್ಲ ಸೇರಿ ಸುಮಾರು ವರ್ಷಕ್ಕೆ 1.5 ಲಕ್ಷ ಹಣವನ್ನು ನೀಡಬೇಕು. ಇನ್ನು ಕಂದಾಯ, GST, ವಿದ್ಯುತ್ ಇಲಾಖೆಗೆ ಬೇರೆಯೇ ಪಾವತಿಸಬೇಕು. ಇವು ಮತ್ತೊಂದಿಷ್ಟು ಲಕ್ಷಗಳು. ಹೀಗೆ ವರ್ಷದಲ್ಲಿ ಸುಮಾರು 2.5 ಲಕ್ಷ ಹಣವನ್ನು ಅದು ಇದು ಅಂತ ಬಿಟ್ಟಿಯಾಗಿ ನೀಡಲು ಹೇಗೆ ಸಾಧ್ಯ? ಸರ್ಕಾರ ಈ ಬಗ್ಗೆ ಏಕೆ ಯೋಚಿಸ್ತಿಲ್ಲ? ಕೊಡಲೇಬೇಕಂದ್ರೆ ಹೇಗೆ? ಸಂಪೂರ್ಣ ಮನ್ನಾ ಅಲ್ಲದಿದ್ರೂ ಒಂದಿಷ್ಟು ಕಡಿತಗೊಳಿಸಿ ಮತ್ತೊಂದಿಷ್ಟನ್ನು ರಿಯಾಯಿತಿ ಮಾಡ್ಬೋದಲ್ವಾ? ಮೊದಲೇ ಹಾಕಿರುವ ಸಿನಿಮಾಗೆ ಜನರ ಪ್ರತಿಕ್ರಿಯೆ ಇಲ್ಲದೇ ಇರೋದ್ರಿಂದ ಚಿತ್ರಮಂದಿರ ನಷ್ಟದಲ್ಲಿ ನಡೀತಾ ಇದೆ. ಈ ಮಧ್ಯೆ ಚಿತ್ರಮಂದಿರವನ್ನು ನೀವೇ ಮುಚ್ಚಲು ಆದೇಶಿಸಿದ್ದೀರಾ? ಹಾಗಂತ ಯಾವುದು ವಿನಾಯಿತಿ ನೀಡದೆ ನೀಡಬೇಕಾದ ಮೊತ್ತವನ್ನು ನೀಡಿ ಅಂದರೆ ಚಿತ್ರಮಂದಿರದ ಮಾಲೀಕರು ಏನು ಮಾಡಬೇಕು? ಸಿನಿಮಾ ರಿಲೀಸ್ ಆಗುವ ಮುನ್ನ ನಾವು ಚಿತ್ರಮಂದಿರದ ಪರವಾಗಿ ಇದ್ದೀವಿ, ಹಾಗೆ ಹೀಗೆ ಅಂತ ಹೇಳಿಕೆ ಕೊಡುವ ನಟರು ರಿಲೀಸ್ ಬಳಿಕ ಏಕೆ ಮೌನಿಯಾಗಿದ್ದಾರೆ ಎಂದೇ ಅರ್ಥವಾಗ್ತಿಲ್ಲ. ಕರೋನಾದ ಬಳಿಕ ಒಂದರ ಹಿಂದೊಂದರಂತೆ ಸುಮಾರು 20ಕ್ಕೂ ಹೆಚ್ಚು ಚಿತ್ರಮಂದಿರಗಳು ಕಣ್ಮುಚ್ಚಿದೆ. ಈ ಲಿಸ್ಟ್ನಲ್ಲಿ ಇನ್ನು 100 ಚಿತ್ರಮಂದಿರಗಳು ಇವೆ ಎನ್ನುವ ಆತಂಕಕಾರಿ ಮಾಹಿತಿಯು ಹೊರಬಿದ್ದಿದೆ. ಪರಿಸ್ಥಿತಿ ಹೀಗಿರುವಾಗ ಈ ಬಗ್ಗೆ ಯಾವ ನಟ, ನಟಿ, ನಿರ್ದೇಶಕ, ನಿರ್ಮಾಪಕರು ಧ್ವನಿ ಎತ್ತಿಲ್ಲ ಏಕೆ ಎನ್ನುವುದೇ ಅರ್ಥವಾಗ್ತಿಲ್ಲ. ಚಿತ್ರಮಂದಿರಗಳು ಇದ್ರೆ ನಾಳೆ ನಿಮ್ಮ ಸಿನಿಮಾ ನೀವು ಅಂದುಕೊಂಡಷ್ಟು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ, ಇಲ್ಲ ಅಂದರೆ ಅದ್ಯಾವುದೋ OTT ಪ್ಲಾಟ್ಫಾರ್ಮ್ನಲ್ಲಿ ಕಿರುಚಿತ್ರದಂತೆ ಬಿಡುಗಡೆಯಾಗುತ್ತೆ. ಯಾವುದೇ ಬ್ಯಾನರ್ ಫ್ಲೆಕ್ಸ್ಗಳಿಲ್ಲ, ಕಟೌಟ್ ಅಂತೂ ಇಲ್ಲವೇ ಇಲ್ಲ, ಹಾಲಿನ ಅಭಿಷೇಕವಂತೂ ಸಾಧ್ಯನೇ ಇಲ್ಲ. ಮುಂದಿನ ಪೀಳಿಗೆ ಸಿಂಗಲ್ ಸ್ಕ್ರೀನ್ ಅಂದರೆ ಏನು ಅಂತ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇನ್ನು ಸಿನಿಮಾ ರಿಲೀಸ್ ಆಗುವಾಗ ಸಂಭ್ರಮಾಚರಣೆ ಮಾಡ್ತಿದ್ರಾ ಅಂತ ಕಣ್ಣು ಬಾಯಿ ಬಿಟ್ಟು ಕೇಳುವ ಪರಿಸ್ಥಿತಿ ಬರುತ್ತೆ. ಇವೆಲ್ಲ ಆಗಬಾರ್ದು. ಚಿತ್ರಮಂದಿರ ಉಳಿಬೇಕು ಅಂದರೆ ಚಿತ್ರರಂಗ ಎದ್ದೇಳಬೇಕು, ಚಿತ್ರಮಂದಿರದವರ ಪರ ಧ್ವನಿಯಾಗಬೇಕು. ಚಿತ್ರಮಂದಿರ ಇಲ್ಲ ಅಂದರೆ ಚಿತ್ರರಂಗ ಇರೋದಕ್ಕೆ ಹೇಗೆ ಸಾಧ್ಯ? ದಯವಿಟ್ಟು ಚಿತ್ರಮಂದಿರದ ಉಳಿವಿಗಾಗಿ ಧ್ವನಿ ಎತ್ತಿ, ಸರ್ಕಾರದ ಜೊತೆ ಸಮಾಲೋಚನೆ ನಡೆಸಿ ಚಿತ್ರಮಂದಿರ ನೀಡಬೇಕಾದ ತೆರಿಗೆ, ಕರೆಂಟ್ ಬಿಲ್ಲನ್ನು ಮನ್ನಾ ಮಾಡುವಂತೆ ಮನವಿ ಮಾಡಿ ಚಿತ್ರಮಂದಿರವನ್ನು ಉಳಿಸಿ. ಇದು ಚಿತ್ರಮಂದಿರದ ಪರವಾಗಿ ಕೋಸ್ಟಲ್ ಕನ್ನಡದ ಕಳಕಳಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.